ಆ್ಯಕ್ಚುಲಿ ಅಪ್ಪು ಸರ್ ಇದ್ದಾಗ ಯಾವತ್ತೂ ಅವರು ದೊಡ್ಡ ಸ್ಟಾರ್ ಅನ್ನೋ ಭಾವನೆ ಯಾರಿಗೂ ಕೊಡಲ್ಲ ಅವರು ಯೂಶ್ವಲಿ. ಅಂದರೆ ಅವ್ರ ಹತ್ರ ಸಮಯ ಸುಮಾರು ಇರ್ತಾಯಿತ್ತು ನಮ್ಮನ್ನು ಮೀಟ್ ಮಾಡೋಕ್ಕೆ. ಆಲ್ಮೋಸ್ಟ್ ನಾವು ಪ್ರತಿ ದಿನ ಬಂದ್ರೂ ಬಂದು ಡಿಸ್ಕಸ್ ಮಾಡಿ ಹೇಗೆ ನಡೀತಾರೆ, ಕ್ಯಾಸ್ಟಿಂಗ್ ಹೇಗೆ ನಡೀತಾರೆ, ಏನು ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಯಾರು ಇವ್ರು ಹಾಕೊಂಡು ಮ್ಯೂಸಿಕ್ ಚೆನ್ನಾಗಿ ಕತೆ ಸಾಕಾಗಿದೆ. ಸೊ ಹಾಗೆ ಇನ್ನೇನು ನಮ್ಗೇನು ಕೇಳಿದ್ರು ಕೊಡೋದು ಫೋಟು ಅಂತ ನೋಡೋದು ಸಿನಿಮಾ. ಸೊ O2 ಅನ್ನೋದು ಒಂದು ಸೈಂಟಿಫಿಕ್ ಮಾಲಿಕ್ಯುಲರ್ ನೇಮ್ ಇರ್ಬೋದು. ಸೊ ಅದಕ್ಕೆ ಹೇಳಿದ್ದು ಒಂದು ಮೆಡಿಕಲ್ ಥ್ರಿಲ್ಲರ್, ಬಟ್ ಅದು ಓಟ್ ಅನ್ನೋ ಒಂದು ಸೈಂಟಿಫಿಕ್ ಟರ್ಮ್ ಅಂತ ಅನ್ನೋದಕ್ಕೆ ಸೀಮಿತ ಅಲ್ಲ ಅದು. ಸೊ ಅದ್ರಲ್ಲಿ ಇನ್ನೊಂದು ಮೆಟಫರ್ ಇದೆ, ಅದು ಕತೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಇನ್ನೊಂದು ಅರ್ಥ ನಿಮಗೆ ಕತೆ ಪೂರ್ಣಗೊಂಡಾಗ ಅರ್ಥ ಆಗುತ್ತೆ. ಅದಕ್ಕೆ ಮೇಡಮ್ ಹೇಳಿದ್ದು ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಸೊ ಅದು ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇನ್ನೊಂದು ರೀತಿಯಲ್ಲಿ ಯಾಕೆ ಓಟು ಅಂತ ಹೆಸರಿಟ್ಟಿದ್ದು. ಸಿನಿಮಾ ಶುರುವಾಗಿ ನೀವು ಕತೆ ಬರೆಯಕ್ಕೆ 3 ಇಯರ್ಸ್ ತೊಗೊಂಡ್ರಿ ಅಂತ ನಿಮ್ಮ ಡೈರೆಕ್ಟರ್ ಸಾಹೇಬ್ ಎಲ್ಲಿಂದ ಶುರುವಾಗಿದ್ದಾರೆ? ಇದು ನನ್ನ ಮೊದಲನೇ ಸಿನಿಮಾ. ಸೊ ಮೊದಲು ಬಂದಿದ್ದು ಕತೆ ಹೆಣದಿದ್ದು ಹೇಗೆ ಅಂದರೆ ನನ್ನ ಜೀವನದಲ್ಲಿ ಏನು ನಡೀತು ಅದರಿಂದನೇ ಎತ್ತ ಹಾಕಿರೋದು. ಸೊ ನಾನು ಅದಕ್ಕೆ ಹೇಳಿದ್ದು ಮೊದಲನೇ ಸಿನಿಮಾ ಅಂದರೆ ತುಂಬ ಪ್ರೀತಿಯಿಂದ ಮಾಡಿರೋದು. ಟೀಸರ್ಲಿ ನಿಮ್ಗೆ ನೋಡಿರ್ಬೋದಲ್ಲ ಮೊದಲನೇ ಒಂದು ಪ್ರಶ್ನೆ ಬರುತ್ತೆ, ಅಪ್ಪ ಮನುಷ್ಯ ಕಪ್ಪ ಸಾಹೇಬ್. ಸೊ ಅದು ನಾನು ನಮ್ಮ ಅಪ್ಪನ ಕೇಳಿದ ಪ್ರಶ್ನೆ. ಸೊ ನನ್ನ ಚೈಲ್ಡ್ಹುಡಲ್ಲಿ ಏನು ನಡೀತು, ನನ್ನಲ್ಲಿ ಇದ್ದಿದ್ದಂಥ ಪ್ರಶ್ನೆಗಳೇನಿತ್ತು ಅದನ್ನೇ ಇಟ್ಕೊಂಡು ಸಿನಿಮಾ ಕಥೆನ ಹೆಣಿತಾ ಬಂದೆ. ಒಂದು ಕೆಲವೊಂದು ನೈಜ ಘಟನೆಗಳನ್ನ ನೋಡಿ, ಅಂದರೆ ನಿಜವಾಗ್ಲೂ ಒಂದು ವ್ಯಕ್ತಿ ಒಬ್ಬರು ಮಿಲಿಟರಿ ಆ್ಯಕ್ಚುಲಿ ಒಂದು ಸ್ನೋ ಕೆಳಗಡೆ ಅಂದರೆ ಅವ್ರು ಬರಿಯಾಗಿ ಹೋಗಿದ್ರು. ಸೊ ಹಾಗೆ ಒಂದು ಸುಮಾರು ಒಂದು 11 ದಿನ ಆದಮೇಲೆ ಅವ್ರು ಎದ್ದು ಬಂದರು, ಅಂದರೆ ಹಿ ವಾಸ್ ಅಲೈವ್. ಅದು ಟಿ ವಿ ಲಾಸ್ಟ್ ನೀವು ನೋಡಿದ್ರೆ 5 ದಿನ 5 to 7 days ಅಮ್ ನೋಡ್ ಶೋರ್, ಬಟ್ ಅದು ಟಿ ವಿ ನ್ಯೂಸಲ್ಲೆಲ್ಲ ಜನರೇಟ್ ಆಗಿ ಸುಮ್ಮನೆ ನೋಡಿದೆ ನಾನು ರ್ಯಾಂಡಮ್ ಆಗಿ ಆ ವಿಡಿಯೋ ಬಂತು. ಅದು ನೋಡಿದ್ಮೇಲೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಏನಿದು ಸತ್ಯನೋ ಇಲ್ಲ. ಅದು ರಿಸರ್ಚ್ ಮಾಡಿದಾಗ ಅರ್ಥಾಯಿತು ಈ ನಮ್ಮ ಬ್ರೈನ್ ಏನಿರುತ್ತೆ, ನಮ್ಮ ಬ್ರೈನಲ್ಲಿ ಸೆಲ್ಸ್ಗಳಿದೆ. ಸೊ ಬೇಸಿಕಲ್ ಕತೆ ಒಳಗಡೆ ಏನಿದೆ ಅಂತ ಹೇಳ್ತೀನಿ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತಾರೆ ಹಾರ್ಟ್ ಅಟ್ಯಾಕ್, ಅದು ಹಾರ್ಟ್ ಅಟ್ಯಾಕ್ ಆದಾಗ 20-30 ನಿಮಿಷ CPR ಅಂತ ಪರ್ಫಾರ್ಮ್ ಮಾಡ್ತಾರೆ. CPR ಅಂದರೆ ಚೆಸ್ಟ್ ಕಂಪ್ರೆಷನ್ ಆಗಿರ್ಬೋದು ಇಲ್ಲ ವೆಂಟಿಲೇಷನ್ ಇರ್ಬೋದು, ಇದು ಒಂದು 20-30 ನಿಮಿಷ ಪರ್ಫಾರ್ಮ್ ಮಾಡ್ತಾರೆ. ಸೊ 20-30 ನಿಮಿಷ ಪರ್ಫಾರ್ಮ್ ಮಾಡಿ ಅಕಸ್ಮಾತ್ ಆ ವ್ಯಕ್ತಿಯ ಹಾರ್ಟ್ ಮತ್ತೆ ರಿಸ್ಟಾರ್ಟ್ ಆಗಿಲ್ಲ ಅಂದರೆ ಹೀಸ್ ಕಾರ್ಡಿಯಕ್, ಅಂದರೆ ಅವರು ಕ್ಲಿನಿಕಲಿ ಡೆತ್ ಆಗಿದೆ, ಕಾರ್ಡಿಯಕ್ ಅರೆಸ್ಟ್ ಅಂತ ಹಾಕ್ತಾರೆ, ಕಾರ್ಡಿಯಕ್ ಡೆತ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಸಾವನ್ನಪ್ಪಿದ್ದಾರೆ. ಬಟ್ ಇವರೇನಾದರೂ ಸುಮಾರು 1 hour ವರೆಗೂ ಪ್ರಯತ್ನ ಪಟ್ಟರೆ ಸೊ 15% ಜನದ್ದು ಹಾರ್ಟ್ ಮತ್ತೆ ರಿಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಆದಾಗ 20-30 ನಿಮಿಷ CPR ಪರ್ಫಾರ್ಮ್ ಮಾಡ್ತಾರೆ, ಅದಾದ್ಮೇಲೆ ಅವರು ಕ್ಲಿನಿಕ್ ಕಾರ್ಡಿಯಕ್ ಡೆತ್ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ಇವ್ರು 1 hour ಅದೇ CPR ಪರ್ಫಾರ್ಮ್ ಮಾಡಿದ್ರೆ 15% ಅವ್ರದ್ದು ಹಾರ್ಟ್ ರಿಸ್ಟಾರ್ಟ್ ಆಗುತ್ತೆ, ಬರೀ ಹಾರ್ಟ್ ಮಾತ್ರ ರಿಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಕಲ್ ರೂಲ್ ಬುಕ್ಕಲ್ಲಿ ಮಾಡೋಂಗಿಲ್ಲ, 30 ನಿಮಿಷ ಆದಮೇಲೆ ಇವ್ರು ಸಪೋಸ್ ಟು ಸ್ಟಾಪ್ ಇಟ್. ಯಾಕೆ ಅಂತ ಕೇಳಿದ್ರೆ ಹಾರ್ಟ್ ಏನೋ ರಿಸ್ಟಾರ್ಟ್ ಆಗುತ್ತೆ, ಬಟ್ ಬ್ರೈನ್ ಸೆಲ್ಸ್ ಸಾಯ್ತಾ ಹೋಗುತ್ತೆ. ಸೊ ಸಾವು ಅಂತ ಏನು ಹೇಳ್ತೀವಿ ನಾವು, ಡೆತ್ ಅದು ಇಟ್ಸ್ ನಾಟ್ ಅ ಮೊಮೆಂಟ್, ಇಟ್ಸ್ ಅ ಪ್ರಾಸೆಸ್. ಅದು ಸ್ಲೋ ಆಗಿ ಬ್ರೈನ್ ಸೆಲ್ಸ್ ಆಯ್ತವೆ. ಯಾಕೆ ಸಾಯುತ್ತೆ? ಯಾಕಂದರೆ ನಮ್ಮದು ಬ್ಲಡ್ ತ್ರೂ ನಮ್ಮ ಆಕ್ಸಿಜನ್ನ ಬ್ರೈನಿಗೆ ಸಪ್ಲೈ ಮಾಡ್ತೀವಿ. ಸೊ ಬ್ರೈನಿಗೆ ಆಕ್ಸಿಜನ್ ಇಲ್ಲ ಅಂದರೆ ಬ್ರೈನ್ ಸೆಲ್ಸು ಸಾಯ್ತಾ ಹೋಗುತ್ತೆ. ಸೊ O2 ಏನಕ್ಕೆ ಹೆಸರಿಟ್ಟಿರೋದು ಅಂದರೆ ಅಕಸ್ಮಾತ್ ನಾವು ಲಿಕ್ವಿಡ್ ಫಾರ್ಮಲ್ಲಿ ಆಕ್ಸಿಜನ್ನ ಬ್ಲಡ್ ತ್ರೂ ಇಂಜೆಕ್ಟ್ ಮಾಡಿ ಚೆಸ್ಟ್ನ ಕಂಪ್ರೆಸ್ ಮಾಡಿ 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 ನಾವು ಆಕ್ಸಿಜನ್ನ ಬ್ರೈನಿಗೆ ತಲುಪಿಸಿದ್ರೆ ವಿ ಕ್ಯಾನ್ ಬೈ ಮೋರ್ ಟೈಮ್ ಫ್ರಮ್ ಡೆತ್. ಸೊ ಈ ಕಾನ್ಸೆಪ್ಟೇ ನಮ್ಮ ಡಾಕ್ಟರ್ ಶ್ರದ್ಧಾ ಅವರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಹೇಗೆ ಕಂಡುಹಿಡಿತಾರೆ ಅನ್ನೋದು ಒಂದು ಕಥೆಯ ಒಂದು ಸಣ್ಣ ಭಾಗ ಅಷ್ಟೇ. 5 ವರ್ಷ ರಿಸರ್ಚ್ ಆಗಿದೆ ಪ್ಯಾರಲಲ್, ಕತೆ ಬರೀದಾದ್ರೆ ರಿಸರ್ಚ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀವಿ. ಯಾಕಂದರೆ ಈ ಸಿನಿಮಾಯಿಂದ ಸಿನಿಮಾ ಮಾಡೋದು ನನಗೆ ನನ್ನ ಸ್ಟೈಲ್ ಅಲ್ಲ ಅದು. ಸೊ ಪ್ರತಿಯೊಬ್ಬರದ್ದು ಒಂದು ಅಭಿರುಚಿ ಇರುತ್ತೆ. ನನಗೇನು ಅಭಿರುಚಿ ನನ್ನ ಜೀವನದಿಂದ ಎತ್ತಿ ಕೆಲವೊಂದು ಸೀನ್ಸ್ ಮಾಡಬೇಕು. ಸೊ ಸುಮಾರು ಸೀನ್ಸ್ ಈ ಕತೆಯಲ್ಲಿರೋದು ನನ್ನ ಲೈಫಲ್ಲಿ ಏನೇನು ನಡೆದಿದೆ ಅದನ್ನಾದರೆ ಬೇರೆ ಥರ ರೂಪಿಸ್ಬಿಟ್ಟು ಹಾಕೋದು. ಈ ಒಂದು ಪ್ರೊಫೆಸರ್ ಒಂದು ಸೀನ್ ಇದೆ, ಅದು ನನ್ನ ಲೈಫಲ್ಲಿ ನಡೀತಿರೋಂಥ ಘಟನೆ, ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ, ಬಟ್ ಒಳಗಡೆ ಇರೋ ಅಂಶ ಮಾತ್ರ ಸೇಮ್ ಆಗಿರುತ್ತೆ. ಮನ್ಸು ಅಂದರೆ ಸುಮಾರು ಆ್ಯಕ್ಟಿಂಗ್ ಸ್ಕೂಲ್ಸಲ್ಲಿ ಕಲ್ತಿರೋದುಂಟು. ಆದರೆ ಯಾವಾಗಲೂ ಆ್ಯಕ್ಟರ್ಸ್ ಯಾರಾದರೂ ಬಂದರೆ ನಾನು ಹೇಗೆ ಡೈರೆಕ್ಟ್ ಮಾಡಲಿ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ನಾನು ಸಣ್ಣ ವಯಸ್ಸಲ್ಲಿ ಒಂದು 8th standard ಇದ್ದಾಗಲೇ ನಾನು ಸಿನಿಮಾ ಅನ್ನೋದು ನಾನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿರಲಿಲ್ಲ, ಬಟ್ ಸಿನಿಮಾ ಮಾಡಬೇಕು ಅಂತ ಮಾತ್ರ ಗೊತ್ತಿತ್ತು. ಸೊ ಸಿನಿಮಾ ಮಾಡೋದಕ್ಕೆ ಇವಾಗ ಹಿಂಗೆ ಇಂಜಿನಿಯರಿಂಗು ಆರ್ಕಿಟೆಕ್ಚರ್ಗೆ ನಮ್ಮ ತಂದೆಯೂ ಇಂಜಿನಿಯರ್ ಆಗಿದ್ದು. ಸೊ ನಮ್ಮ ತಂದೆ ನೀನು ಆರ್ಕಿಟೆಕ್ಚರೇ ಓದು, ನಮ್ಮ ತಾಯಿ ಕೂಡ ಆರ್ಕಿಟೆಕ್ಚರೇ ಓದು ಅಂತ ಹೇಳಿದ್ರು. ಸೊ ಡಿಪ್ಲೊಮಾ ಆರ್ಕಿಟೆಕ್ಚರ್ ಓದ್ತಾ ಇದೆ, ಬಟ್ ಮನಸ್ಸೆಲ್ಲ ಸಿನಿಮಾ ಕಡಿಮೆ ಇತ್ತು. ಸೊ ಮನೇಲೂ ಹೇಳಿದೆ ಪ್ಯಾರಲಾಗಿ ಸಿನಿಮಾನೇ ಕಲಿತಾ ಹೋಗಿದ್ದು. ಸೊ ಎಲ್ಲ ರೀತಿಯಾದಂಥ ಇವಾಗ ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ರೈಟಿಂಗ್, ಸಿನಿಮಾಟೋಗ್ರಫಿ, ಎಡಿಟಿಂಗ್, ಕಲರ್ ಗ್ರೇಡಿಂಗ್, ಸೌಂಡ್ ಡಿಸೈನ್, ಮ್ಯೂಸಿಕ್ ಕಂಪೋಸಿಷನ್ ಮಾಡೋದು ಇದೆಲ್ಲ ಓದ್ತಾನೇ ಇದ್ದ. ಸೊ ಸುಮಾರು ಇದು ಪ್ರಾಪರಾಗಿ ಓದಿ ಪ್ರಿಪೇರ್ ಆಗಿ ಬರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದೆ. ಏನಕ್ಕೆ ಅಂದರೆ ಇದು ಮ್ಯಾಥಮೆಟಿಕ್ಸ್ ನೋಡಿದ್ರೆ
ನಿಮಗೆ ಗೊತ್ತಿರ್ಬೋದು ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ, ಎಷ್ಟು ಸಿನಿಮಾ ಆಗಿಲ್ಲ. ಸೊ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅಟ್ಲೀಸ್ಟ್ ಒಂದು ಪ್ರಯತ್ನ ಪಟ್ಟಿದ್ದು ಅದು ಮೊದಲನೇ ಸಿನಿಮಾ ಬಂದರೆ ಅದೊಂದು ಸ್ವಲ್ಪ ಸೆನ್ಸಿಬಲ್ ಆಗಿರೋ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇದ್ದಿದ್ದಕ್ಕೆ ಅಷ್ಟು ಪ್ರಿಪೇರ್ ಆಗಬೇಕು.